ವಕ್ಫ್ಬೋರ್ಡ್ ವಿರುದ್ಧ ತಿರುಗಿ ಬಿದ್ದ ಮುಸ್ಲಿಂ ಸಮುದಾಯ. 50ಕ್ಕೂ ಹೆಚ್ಚು ಮುಸ್ಲಿಂ ಹಾಗೂ ರೈತರು ಜಮೀನನ್ನ ವಕ್ಫಾಸ್ತಿ ಅಂತ ಹೇಳಿ ತೋರಿಸ್ತಾ ಇದೆಯಂತೆ. ರೈತರ ಪಹಣಿಯಲ್ಲೂ ಕೂಡ ವಕ್ಫಾಸ್ತಿ ಅಂಥೇಳಿ ನಮೂದಾಗಿದೆ. ಬೆಳಗಾವಿಯ ಅಥಣಿಯ ಅನಂತಪುರ ರೈತರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ವಕ್ಫ್ ಹೆಸರು ಸೇರ್ಪಡೆಯಿಂದ ರೈತರಿಗೆ ಈಗ ಸಾಲ ಸೌಲಭ್ಯ ಸಿಗದೇ ಇರುವಂತಹ ಪರಿಸ್ಥಿತಿ. ಪಹಣಿಯಲ್ಲಿ ವಕ್ಫ್ ಹೆಸರು ತೆರವು ಮಾಡುವಂತೆ ಆಗ್ರಹಿಸಲಾಗಿದೆ. ಅನಂತಪುರ್, ಬಾಳಿಗೇರಿ ಹಾಗೂ ಮಲಬಾದಿ ಗ್ರಾಮಗಳಿಂದ ಸುಮಾರು 500ಕ್ಕೂ ಹೆಚ್ಚು ಎಕರೆಗಳ ಜಮೀನಿನಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿದೆ. ಅವರಿಗೆ ಯಾವುದೇ ರೀತಿಯ ಈ ನೋಟಿಸು ಸಂಬಂಧ ಬರುವುದಿಲ್ಲ. ಯಾಕಂತಂದ್ರೆ ಇವರೆಲ್ಲ ಆಸ್ತಿಗಳ ಪಹಣಿಗಳಲ್ಲಿ ಇದು ಎಂಟ್ರಿ ಆಗಿದ್ದು 2018 ಅನ್ನೋದು ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 2018 ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಆಗಿರ್ತಕ್ಕಂತಹ ಏನು ವಕ್ಫ್ ಆಸ್ತಿ ದಾಖಲಾತಿಗಳು ಏನಿದಾವೆ ಅದು ದಯವಿಟ್ಟು ಇದೇ ಒಂದು ನೋಟಿಫಿಕೇಶನ್ ಜೊತೆಯಾಗಿ ಆ ಹಳೆ ನೋಟಿಫಿಕೇಶನ್ಗಳನ್ನು ಸೇರ್ಪಡೆಗೊಳಿಸಬೇಕು ಮತ್ತು ಪ್ರತಿಯೊಂದನ್ನು ಹಿಂಪಡಿಬೇಕು. ಮತ್ತು ಇದನ್ನ ನಾನು ಆಗ್ರಹಿಸ್ತಾ ಇದ್ದೀನಿ. ನಾವು 25ನೇ ತಾರೀಕುವರೆಗೂ ನಾವು ಒಂದು ಗಡುವನ್ನ ಕೊಡ್ತಾ ಇದ್ದೀವಿ. ಆ ಗಡುವ ಒಳಗಡೆಗೆ ಅವರು ರಾಜ್ಯ ಸರ್ಕಾರದ ಜೊತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಎಲ್ಲಾ ನೋಟಿಫಿಕೇಶನ್ಗಳನ್ನು ಹಿಂಪಡಿಬೇಕು. ಇಲ್ಲದಿದ್ದಲ್ಲಿ ಅಥವಾ ಈ ಗಡುವನ್ನು ತಪ್ಪಿದಲ್ಲಿ ನಾವು ಉಗ್ರವಾದ ಅಹೋರಾತ್ರಿ ಧರಣಿಯನ್ನ ನಾವು